ಭಾಗವಾದ ಗಳತ್ಕ ಗ್ರಾಮದಲ್ಲಿ ಸರಳವಾಗಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಚಿಕ್ಕೋಡಿ ತಾಲೂಕಿನ ಗಡಿ ಭಾಗವಾದ ಗಳತ್ಕ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು. ಕೊರೋನಾ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ಕರ್ನಾಟಕ ಯುವಸೇನೆ ಹಾಗೂ ಎಟಿಎಂ ಬಾಯ್ಸ್ ಗಳತ್ಕ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ವಡ್ಡರವರು ಮಾತನಾಡಿದರು. 65ನೇ ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಕೂಡ ಶುಭವಾಗಲಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತ ನಮ್ಮೆಲ್ಲರ ಹಿರಿಯರು ಊರಿನ ಹಿರಿಯರಾಗಿರ್ತಕ್ಕಂತ ಮಲ್ಲಮಾಮ ಅವರೇ, ಅದೇ ರೀತಿಯಾಗಿ ಊರಿನ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ಅದೇ ರೀತಿಯಾಗಿ ವಿಷ್ಣು ಸೇನೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯಕರ್ತರೇ, ಇಲ್ಲಿ ಬಂದಿರತಕ್ಕಂತ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯೋತ್ಸವ ಕನ್ನಡದ ನಾಡು ನುಡಿ ಜಲಕ್ಕೆ ಎಲ್ಲರೂ ಕೂಡ ಶ್ರಮಿಸಬೇಕು. ಅದೇ ರೀತಿಯಾಗಿ ಸರ್ಕಾರದ ಮೇಲೆ ಇವತ್ತಿನ ದಿವಸ ನಾವೊಂದು ಸರ್ಕಾರಕ್ಕೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಏನಂದ್ರೆ ಕನ್ನಡ ನಾಡು ನೆಲ ಜಲಕ್ಕಾಗಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಕನ್ನಡ ಚಳುವಳಿ ಮಟ್ಟದ ಎಲ್ಲ ಸಂಘಟನೆಗಳಿರ್ಬೋದು, ಈ ಸಂಘಟನೆಗೋಸ್ಕರ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಅನುದಾನವನ್ನು ಆ ಸಂಘಟನೆಗೋಸ್ಕರ ಬಿಡುಗಡೆ ಮಾಡಬೇಕು. ಅದೊಂದು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿ ಆ ಒಂದು ಈ ಕರ್ನಾಟಕ ನಾಡು ನೆಲ ಜಲಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ಯಾವ ಸಂಘಟನೆ ಇರ್ತವೆ ಅವ್ರನ್ನು ಗುರುತುಪಡಿಸಿ ಅವರಿಗೋಸ್ಕರ ಒಂದು ಅನುದಾನವನ್ನು ಸೀಮಿತ ಮಾಡಬೇಕಂತ ಈ ವಿಚಾರವನ್ನು ಕರ್ನಾಟಕ ರಾಜ್ಯೋತ್ಸವದ ನಾ ಇಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನಲ್ಲಿ ಕರೆಸಿ ಒಂದು ಮಾತನಾಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಷ್ಣು ಸೇನೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ವಂದನೆಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಮಲ್ಲೂರುಗೆ ರಾಜು ವಡ್ಡರ್, ಧೀರಜ್ ವಡ್ಡರ್, ಸಂಜು ಕಾಗೆ, ಬಸವರಾಜ್ ಪಾಟೀಲ್, ಶೀಲ್ಗೌಡ ಪಾಟೀಲ್, ಮಿಥುನ್ ಪಾಟೀಲ್, ವಿಜಯ್ ತೇಲ್ವೇಕರ್, ಲಕ್ಷ್ಮಣ್ ಶಿಪುರೆ, ಶ್ರೀಕಾಂತ್ ಬನ್ನೆ, ಭರತ್ ನಸ್ಲಾಪುರೆ, ರತನ್ ನಿಚ್ವೆ, ಉತ್ತಮ್ ರೂಗೆ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಎಪಿ ಮದಿನ್ನವರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.